ಬಿಜೆಪಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಮೋದಿ ಸಪೋರ್ಟ್ ಮಾಡ್ಬೇಕು. ಮೋದಿ ಕ್ಯಾನಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ನೀವು ಬೇರೆ ಪಕ್ಷದಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅಂತ ಪಿ ಎಂ ಕ್ಯಾಂಡಿಡೇಟೆ ಅಲ್ಲ. ಅವನಿಗೆ ಎನ್ ಸಿ ಸಿ ಬಗ್ಗೆ ಗೊತ್ತಿಲ್ಲ, ಇಂಡಿಯಾದಲ್ಲಿ ಸರ್ವೆ ಆಗ್ತಾರದ ಎನ್ ಸಿ ಸಿ ಗೊತ್ತಿಲ್ಲ, ಇಂಡಿಯಾನ ಹೆಂಗಿದ್ ಮಾಡ್ಬೇಕು. ಆಕ್ಚುಲಿ ರೀಸೆಂಟ್ ಆಗಿ ಬಂದಿರೋ ಒಂದು ಫೋಟೋ ಪ್ರಕಾರ ಅಂದ್ರೆ ಎಲ್ಲರೂ ಯೋಧರಿಗೆ ನಮನ ಮಾಡ್ತಾ ಇದ್ರೆ ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಅದು ಏನು ಅಂದ್ಬಿಟ್ಟು ಅವನಿಗೆ ಗೊತ್ತಾಗಲ್ಲ, ಒಂದು ಮೆಂಟಲ್ ಎಬಿಲಿಟಿ ಇಲ್ಲ. ಆಕ್ಚುಲಿ ಅವ್ನು ಡಿಗ್ರಿ ಬೇರೆ ಕಂಟ್ರಿಯಲ್ಲಿ ತಗೊಂಡಿದ್ದಾನೆ, ಅದೇನು ತಗೊಂಡಿದ್ದಾನೋ ಗೊತ್ತಿಲ್ಲ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್ ಪ್ರಧಾನಿ ಯಾರಾಗಬೇಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿದ್ದೀವಿ ಈಗ ಗವರ್ನಮೆಂಟ್ ಸೈನ್ಸ್ ಕಾಲೇಜ್ ನೃಪತುಂಗ ರಸ್ತೆಯಲ್ಲಿರೋ ಸ್ಟೂಡೆಂಟ್ಸ್ಗಳು ಹಾಗೂ ಟೀಚರ್ಸ್ಗಳಿದ್ದಾರೆ. ಇವರ ಪ್ರಕಾರ ಪ್ರಧಾನಿ ಯಾರಾಗಬೇಕು 2019ಗೆ, ಮೋದಿ ಆಗಬೇಕಾ ರಾಹುಲ್ ಆಗಬೇಕಾ? ಯಾಕಾಗಬೇಕು, ಯಾಕಾಗಬಾರ್ದು? ಬನ್ನಿ ಅವರ ಹತ್ರ ಮಾತಾಡೋಣ. ಯಾರಾಗಬೇಕು ಪ್ರಧಾನಿ? ಮೋದಿ. ಯಾಕಾಗಬೇಕು ಮೋದಿ? ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಾಡಲ್ಲ. ಮೋದಿ ಸರ್, ಮೋದಿ ಸರ್, ಯೋಧರಿಗೆ ಭಾರಿ ಇದು ಅನ್ನೋ ಅಂದ್ರೆ ಯೋಧರಿಗೆ ಸಹಾಯ ಜಾಸ್ತಿ ಸಿಗುತ್ತೆ ಸರ್, ದೇಶ ಅಭಿವೃದ್ಧಿ ಮಾಡ್ತಾರೆ. ರಾಹುಲ್ ಗಾಂಧಿಯಿಂದ ಜಾಸ್ತಿ ಯೋಧರು ಸಾವುತ್ತಾರೆ, ಯಾವುದೇ ಕಾರಣಕ್ಕೂ ಸರ್ಜಿಕಲ್ ಸ್ಟ್ರೈಕ್ ಆಗಲ್ಲ. ಹಂಗಾಗಿ ಇನ್ನೊಂದ್ಸಲಿ 2019ಕ್ಕೆ ಮೋದಿನೇ ಬರಬೇಕು. ಮೋದಿನೇ ಬರಬೇಕು. ರಾಹುಲ್ ಗಾಂಧಿ ಅವ್ರ ಕೈಲಿ ಆಗಲ್ಲ, ಮಾಡಕ್ಕೆ ಆಗಲ್ಲ, ಆಗಲ್ಲ. ಬರೀ ಅವ್ರದ್ದು ಮಾತಾಡಿ ಸರ್. ಮೋದಿನೇ ಬರ್ಬೇಕು. ಮೋದಿ ಆಗ್ಬೇಕು ಸರ್. ಸರ್, ಈಗ ಈಗೊಂದು ಮೋದಿ ಅವರು ಆದಾಗಿನಿಂದ ಆ ದೇಶ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಎಲ್ಲರೂ ಅದಕ್ಕೆ ಎಲ್ಲರೂ ಮೋದಿನ ಇಷ್ಟಪಡ್ತಾರೆ, ಅದಕ್ಕೆ ನಾವು ಇಷ್ಟಪಡ್ತೀರಿ ಸರ್. ಈಗ ಬೆಳೀತಾ ಇರೋ ದೇಶನ ಸ್ಟಾಪ್ ಮಾಡಕ್ ಆಗಲ್ಲ, ಅದಕ್ಕೆ ಮೋದಿ ಅವರು ಎಷ್ಟರ್ಗೂ ಬೆಳೆಸ್ತಾರೆ, ಬೆಳೆಸ್ಲಿ, ಆಮೇಲೆ ನೋಡೋಣ. ಹೌದು, ಯಾರಿಗೆ ಒಟ್ಟು ನಾವು ಸರ್ ಮೋದಿನೇ ಬರಬೇಕು. ಆಕ್ಚುಲಿ ಏನಂದ್ರೆ ಬಿಜೆಪಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಮೋದಿ ಸಪೋರ್ಟ್ ಮಾಡ್ಬೇಕು. ಮೋದಿ ಕ್ಯಾನಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ನೀವು ಬೇರೆ ಪಕ್ಷದಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅಂತ ಪಿ ಎಂ ಕ್ಯಾಂಡಿಡೇಟೆ ಅಲ್ಲ. ಅವನಿಗೆ ಎನ್ ಸಿ ಸಿ ಬಗ್ಗೆ ಗೊತ್ತಿಲ್ಲ, ಇಂಡಿಯಾದಲ್ಲಿ ಸರ್ವೆ ಆಗ್ತಾರದ ಎನ್ ಸಿ ಸಿ ಗೊತ್ತಿಲ್ಲ, ಇಂಡಿಯಾನ ಹೆಂಗಿದ್ ಮಾಡ್ಬೇಕು. ಆಕ್ಚುಲಿ ರೀಸೆಂಟ್ ಆಗಿ ಬಂದಿರೋ ಒಂದು ಫೋಟೋ ಪ್ರಕಾರ ಅಂದ್ರೆ ಎಲ್ಲರೂ ಯೋಧರಿಗೆ ನಮನ ಮಾಡ್ತಾ ಇದ್ರೆ ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಅದು ಏನು ಅಂದ್ಬಿಟ್ಟು ಅವನಿಗೆ ಗೊತ್ತಾಗಲ್ಲ, ಒಂದು ಮೆಂಟಲ್ ಎಬಿಲಿಟಿ ಇಲ್ಲ. ಆಕ್ಚುಲಿ ಅವ್ನು ಡಿಗ್ರಿ ಬೇರೆ ಕಂಟ್ರಿಯಲ್ಲಿ ತಗೊಂಡಿದ್ದಾನೆ, ಅದೇನು ತಗೊಂಡಿದ್ದಾನೋ ಗೊತ್ತಿಲ್ಲ. ಇಲ್ಲಿರೋರಿಗೆಲ್ಲ ಬಿಜೆಪಿ ಪಕ್ಷ ಏನೋ ಗೊತ್ತಿಲ್ಲ, ಮೋದಿ ಮುಖ್ಯ ನಿಮಗೆ. ಬಿಜೆಪಿ ಬೇಕಾಗಿಲ್ಲ, ನಮ್ಮ ದೇಶ ಒಳ್ಳೆಯಾಗಬೇಕು. ದೇಶ ಮೋದಿ ಬೇಕು. ಮೋದಿ 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 ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಾದ್ರೆ ಒಬ್ಬರೇ ಇಲ್ಲ. ಓಕೆ ಓಕೆ, ನಿಮ್ಮ ಪ್ರಕಾರ ಇಲ್ಲಿ, ನಿಮ್ಮ ಪ್ರಕಾರ ಇಲ್ಲಿ, ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ, ಓಕೆ ಮೋದಿ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಅನ್ನೋದು ಎಲ್ಲಾ ಕಡೆ ಹೋಗ್ತಿರುವಂತ ವಿಷಯ. ಅದು ಅವರನ್ನ ಬಿಟ್ಟು ಅವರಿಬ್ಬರನ್ನ ಬಿಟ್ಟು ಬೇರೆ ಯಾರಾದ್ರೂ ಪ್ರಧಾನಿ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಯಾರಾದ್ರೂ ಇದೆಯಾ? ರಾಹುಲ್ ಪಿ ಎಂ ಕ್ಯಾಂಡಿಡೇಟ್ ಅಲ್ಲ, ಅವನ ಅರ್ಹತೆನೂ ಇಲ್ಲ. ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ವಂಶ ಏನ್ ಬಂದಿದೆ ಆ ಕಂಟಿನ್ಯೂ ಮಾಡೋದಕ್ಕೋಸ್ಕರ ರಾಹುಲ್ ಅಂದ್ಬಿಟ್ಟು ಎತ್ಕೊಂಡ್ಬಂದು ಮುಂದೆ ಇಟ್ಟಿದ್ದಾರೆ ಹೊತ್ತು. ಅದನ್ನ ಬಿಟ್ರೆ ಅವ್ನು ರಾಹುಲ್ ಕ್ಯಾಂಡಿಡೇಟೇ ಅಲ್ಲ, ಎಲಿಜಿಬಿಲಿಟಿನೇ ಇಲ್ಲ ಅಂತಂದ್ರೆ ಆ ಒಂದು ಆ ತಕ್ಕತ್ತ ಪವರ್ ಏನಂತಾರೆ ಅದಿಲ್ಲ. ಸೊ ಮೋದಿನೇ ಇರ್ಬೇಕು. ಓಕೆ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಆಶಯ. ಓಕೆ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಪ್ರಧಾನಿ ಆದ್ರೆ ನಿಮ್ಮ ಕಾಲೇಜಿಗೆ ಸೆಂಟ್ರಲ್ ಕಡೆಯಿಂದ ಏನಾದ್ರು ತರ್ಸ್ಕೋಬೇಕು ಅಂತ ಬಯಸ್ತೀರಾ? ಅಫ್ಕೋರ್ಸ್ ಮಾಡೇ ಮಾಡ್ತಾರೆ ಸರ್, ಯಾಕಂದ್ರೆ ಅವ್ರಿಗಿರೋ ಒಂದು ಟ್ಯಾಲೆಂಟ್. ಯಾರನ್ನ ಒಬ್ಬ ಪ್ರಧಾನಿ ಯಾರೋ ಯೋಧರು ಸತ್ತೋದ್ರೆ, ಆಕ್ಚುಲಿ ರೀಸೆಂಟ್ ಆಗಿ ಕೇಳಿರೋದು ಯೋಧ ಸತ್ತೋದ್ರೆ ಯಾವ ಪ್ರಧಾನಿ ಸಹ ಅವರ ಯೋಧ ಸತ್ತೋಗಿರೋ ಮನೆಗಳಿಗೆ ಕಾಲ್ ಮಾಡಿಬಿಟ್ಟು ವಿಚಾರಿಸಿಲ್ಲ ಇದು ಇರುವಾಗ ಇರುವಂತ ಪ್ರಧಾನಿವರೆಗೂ. ಅದೇ ಮೊನ್ನೆ ಪುಲ್ವಾಮಾ ದಾಳಿ ನಡೆದ ನಂತರ ಮೋದಿ ಪ್ರತಿಯೊಬ್ಬ ಮನೆಗೂ ಕಾಲ್ ಮಾಡಿ ಕೇಳಿದಾಗ ಪ್ರತಿಯೊಬ್ಬರನ್ನು ವಿಚಾರಿಸಿದ್ದಾರೆ. ಆ ಒಂದು ಸುದ್ದಿನೂ ಬರೋದಿದೆ ಅಂತ ಒಂದು ಥಿಂಗ್ ಮಾಡೋ ಅಂತ ಒಬ್ಬ ಮೋದಿ. ಅವ್ರಿಗೇನು ಹೆಂಡತಿ ಅನ್ನೋದಿಲ್ಲ, ಮನೆ ಕಡೆ ಅನ್ನೋದಿಲ್ಲ, ದೇಶಕ್ಕೆ ಅವ್ರು ಮಾಡ್ಬೇಕಷ್ಟೇ. ಏನು ಕೋಟಿ ಕೋಟಿ ಮಾಡ್ಕೆತ್ಕೊಂಡು ಹೋಗ್ಬಿಟ್ಟು ರಷ್ಯಾದಲ್ಲಿ ಹಾಗಿಡೋ ಅಂತ ಒಂದು ಅವಶ್ಯಕತೆನಿಲ್ಲ. ಹಾಗೆ ಅವ್ರಿಗೊಂದು ಪವರ್ ಇದೆ, ಆ ತಾಕತ್ ಇದೆ, ಹಾಗೆ ಎಲ್ಲ ಸಪೋರ್ಟ್ ಇದೆ, ಅವರೇ ಆಗ್ತಾರೆ. ಈ ಬೇರೆಯವ್ರು ಹೇಳೋದು ಮೋದಿಯಿಂದ ಕೆಲವ್ರಿಗೆ ನಷ್ಟ ಆಗಿದೆ ಏನಂತಂದ್ರೆ ಜಿ ಎಸ್ ಟಿ ತಂದಿರೋದ್ರಿಂದ ಸ್ವಲ್ಪ ನಷ್ಟ ಆಗಿದೆ. ಏನಕ್ಕೆ ನಷ್ಟ ಆಗಿದೆ? ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಕಷ್ಟ ಬಿಡಲೇಬೇಕು. ವಿತೌಟ್ ಪೈನ್ ಏನೂ ಬರಲ್ಲ, ಪೈನ್ ಇದ್ರೇನೆ ಗೈನ್ ಆಗುತ್ತೆ. ಸೊ ಅದಕ್ಕೆ ಮೋದಿನೇ ಬರಬೇಕು. ಓಕೆ, ನಿಮ್ಮೆಲ್ಲರ ಅಂತಿಮ ಅಭಿಪ್ರಾಯ ಏನಪ್ಪ ಒಟ್ಟಿಗೆ? ಯೂತ್ಸ್ ಎಲ್ಲ ಬಿಜೆಪಿಗೆ ಹಾಕೋದು, ಈ ಅಳುಬ್ರು ಇರ್ತಾರೆ, ಕುಡುಕ್ ಮಕ್ಳು ಇರ್ತಾರೆ, ಈ ಕಾಂಗ್ರೆಸ್ ನಾವು ಜೆ ಡಿ ಎಸ್ ಅಂತಾರೆ ಅಂತವ್ರಿಗೆಲ್ಲ ವೇಸ್ಟೇ ವೇಸ್ಟು.
ಬಿಜೆಪಿ ನಾವು ಯೂತ್ಸು, ನಮ್ಗೆ ದೇಶ ಅಂದ್ರೆ ಭಕ್ತಿ ಇದೆ, ದೇಶ ಓಡಾಡಬೇಕು ಅಂತ ಭಕ್ತಿ ಇರೋದು ನಾವು ಬಿಜೆಪಿಗೆ ವೋಟ್ ಹಾಕೋದು ನಾವು ಅಷ್ಟೇ. ಅಯ್ಯ ವೀಕ್ಷಕರೇ, ಇದಿಷ್ಟು ಒಂದು ರೂಪತುಂಗ ರಸ್ತೆಯಲ್ಲಿರುವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿತ್ತು. ನಿಮ್ಮ ಕರ್ನಾಟಕ ಟಿವಿ ಮತ್ತಷ್ಟು ಕಾಲೇಜುಗಳಲ್ಲಿನ ಅಭಿಪ್ರಾಯಗಳನ್ನ ಒಮ್ಮತವಾಗಿ ಚರ್ಚೆಗಳನ್ನೆಲ್ಲ ನಾವು ನಿಮ್ಮ ಮುಂದೆ ತಂದಿಡುತ್ತೆ. ಮಿಸ್ ಮಾಡದೆ ನೋಡ್ತಾರೆ ಕರ್ನಾಟಕ ಟಿವಿ.